ವೀಕ್ಷಕರೇ ನಮಸ್ಕಾರ ಎಸ್ ಎಂ ಟಿವಿಗೆ ಸ್ವಾಗತ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಹೇಳ್ತೀನಿ ಅದು ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟದ್ದು ಮತ್ತು ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟದ್ದು ಈಗಾಗಲೇ ಕೇಂದ್ರೀಯ ಬಿ ಜೆ ಪಿ ನಾಯಕರು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕೇಂದ್ರೀಯ ಅಂದರೆ ಬಿ ಜೆ ಪಿ ಸಂಸದೀಯ ಮಂಡಳಿಯಲ್ಲಿ ಅವಕಾಶವನ್ನು ನೀಡಿದ್ದಾರೆ ಈ ಮೂಲಕ ಬಹುದೊಡ್ಡ ಹುದ್ದೆಯನ್ನು ಅವರಿಗೆ ನೀಡಿದ್ದಾರೆ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನೀತಿ ನಿರೂಪಣೆಯನ್ನು ನಿರ್ಧರಿಸಲ್ಪಡುವಂತಹ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಬಿ ಜೆ ಪಿ ಸಂಸದೀಯ ಮಂಡಳಿಯಲ್ಲಿ ರಾಜ ಹುಲಿ ಅವರಿಗೆ ಒಂದು ಸ್ಥಾನವನ್ನು ನೀಡುವ ಮೂಲಕ ಲಿಂಗಾಯತ ಸಮುದಾಯದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಒಂದು ಸ್ಥಾನಮಾನ ನೀಡುವ ಮೂಲಕ ಅದು ಮುಂದಿನ ವಿಧಾನಸಭೆ ಚುನಾವಣೆಗೆ ಸಜ್ಜಾಗಿದೆ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡುವ ಮರುದಿನವೇ ವಿಜಯೇಂದ್ರ ಅವರಿಗೆ ಯಾವ ಸ್ಥಾನ ನೀಡಲಾಗ್ತದೆ ಎಂಬ ಪ್ರಶ್ನೆ ಅವರ ಅಭಿಮಾನಿಗಳಿಂದ ಕೇಳಿಬಂದಿದೆ ಯಾಕಂದರೆ ಕಳೆದ ಒಂದು ವರ್ಷದಿಂದ ಅಂದರೆ ಸಿ ಎಂ ಆಗಿದ್ದಂಥ ಬಿ ಎಸ್ ಯಡಿಯೂರಪ್ಪ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ ಮೇಲೆ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ನೀಡಲಾಗಿತ್ತು ಅಂದರೆ ಇಲ್ಲಿಗೆ ಒಂದೂವರೆ ವರ್ಷ ಕಳೆದರೂ ಕೂಡ ಅವರಿಗೆ ಯಾವುದೇ ಮತ್ತು ಉನ್ನತ ಸ್ಥಾನಮಾನಗಳನ್ನು ಕೂಡ ನೀಡಿಲ್ಲ ಹೀಗಾಗಿ ಇವತ್ತು ರಾಜವುಲಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಒಂದು ಅವಕಾಶ ನೀಡಿದ್ರಿ ಅದೇ ರೀತಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ವಿಜಯೇಂದ್ರ ಅಭಿಮಾನಿಗಳಲ್ಲಿ ಒಂದು ಉತ್ಸಾಹ ತುಂಬುವ ಕೆಲಸ ಮಾಡಬೇಕಂದ್ರೆ ಅದು ಬಿ ವೈ ವಿಜೇಂದ್ರ ಅವರಿಗೆ ಒಂದು ಸೂಕ್ತ ಸ್ಥಾನಮಾನ ನೀಡುವುದು ಖಚಿತವಾಗಬೇಕು ಎಂಬುದು ಕೂಡ ಅವರ ಅಭಿಮಾನಿಗಳು ಕೂಡ ಒತ್ತಾಯಿಸಿದ್ದಾರೆ ಯಾಕಂದರೆ ಕಳೆದ ಒಂದೂವರೆ ವರ್ಷದಿಂದ ಅಂದರೆ ಟಿಕೆಟ್ ನೀಡುವ ಮೂಲಕ ಅವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲಾಗ್ತದೆ ಎಂಬ ಮಾತು ಕೂಡ ಕೇಳಿಬಂದಿದ್ದು ಅದು ಕೂಡ ಹುಷಿಯಾಯಿತು ಮೊನ್ನೆ ಅಷ್ಟೇ ಅಂದರೆ ಆಗಸ್ಟ್ ನಾಲ್ಕರಂದು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಿ ಎಸ್ ಯಡಿಯೂರಪ್ಪ ಅವರ ಜೊತೆಗೆ ಚರ್ಚೆ ಮಾಡಿದರು ಅಲ್ಲೂ ಕೂಡ ತಮ್ಮ ಪುತ್ರ ವಿಜಯೇಂದ್ರ ಅವರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ನೀಡಿದರು ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ಭರವಸೆಯನ್ನು ನೀಡಿಲ್ಲ ಅದರಲ್ಲಿ ಬಿ ಜೆ ಪಿಯ ವರ್ಚಸ್ಸು ನಾಯಕರಾಗಿರ್ತಕ್ಕಂಥ ಮತ್ತು ರಾಜ್ಯ ಚುನಾವಣೆ ಚಾಣಕ್ಯರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಕೂಡ ಲಿಂಗಾಯತ ಸಮುದಾಯದ ಒಂದು ವರ್ಚಸ್ಸುಳ್ಳಂಥ ಯುವ ನಾಯಕ ಮುಂದಿನ ದಿನಗಳು ಈಗಾಗಲೇ ತಮ್ಮ ಪಕ್ಷ ಸಂಘಟನೆ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವುದು ಹೇಗೆ ಎಂಬುದನ್ನು ಚುನಾವಣೆ ಸಾಮರ್ಥ್ಯ ಅಂದರೆ ಚುನಾವಣೆಯಲ್ಲಿ ಗೆಲ್ಲುವ ಸಾಮರ್ಥ್ಯವನ್ನು ಅವರು ಅರಿತುಕೊಂಡಿದ್ದಾರೆ ಮತ್ತು ರಾಜ್ಯಾದ್ಯಂತ ಅವರ ಅಭಿಮಾನ ಬಳಗವನ್ನು ಮತ್ತು ಕಾರ್ಯಕರ್ತರ ಪಡೆಯನ್ನು ಹೊಂದಿದ್ದಾರೆ ಇಂಥ ಇಷ್ಟೆಲ್ಲ ವರ್ಚಸ್ಸು ಇರತಕ್ಕಂಥ ನಾಯಕನಿಗೆ ಇನ್ನೂ ಕೂಡ ಒಂದು ಯಾವುದೋ ರಾಜ್ಯಾಧ್ಯಕ್ಷ ಪಟ್ಟವಾಗಲಿ ಅಥವಾ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದಾಗಲಿ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಈ ಕುರಿತು ಒಂದು ನಿರ್ಧಾರ ಮಾಡಿಲ್ಲ ಆದರೆ ಮುಂಬರುವ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಗೆ ಈಗಾಗಲೇ ಬಿ ಜೆ ಪಿ ಒಂದು ತಯಾರಿಯನ್ನು ನಡೆಸಿದೆ ಇಂಥ ಹೊತ್ತಿನಲ್ಲಿ ಬಿ ವೈ ವಿಜೇಂದ್ರ ಅವರಿಗೆ ಒಂದು ಸೂಕ್ತ ಸ್ಥಾನಮಾನ ನೀಡಿದರೆ ಪಕ್ಷ ಲಿಂಗಾಯತ ಸಮುದಾಯದ ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಗೆಲುವಿಗೆ ಕಾರಣವಾಗ್ತದೆ ಎಂಬುದು ಅವರ ಅಭಿಮಾನಿಗಳಲ್ಲಿ ಅವರ ಅಭಿಮಾನಿಗಳು ಒಂದು ಆಶಯವನ್ನು ಹೊಂದಿದ್ದಾರೆ